नमस्कार ನನ್ನ ಹೆಸರು ಅನ್ನಪೂರ್ಣ ಆಗಡಿ ನಾನು ಗೃಹಿಣಿ ಸಾಹಿತಿ ಸಮಾಜ ಸೇವಕಿ ಹಾಗೂ ಕಲಾವಿದೆ ನಾನು ಈಗ ನಾನು ಬರೆದಿರುವ ಒಂದು ಕವನ ವಾಚನವನ್ನು ಮಾಡುತ್ತೇನೆ ಅದರ ಹೆಸರು ಅರಿವಿನ ಆನಂದ ಭೂವಿಗೆ ಬಂದಾಗಿದೆ ಹೊರಟಿರುವೆ ಎಲ್ಲಿಗೆ ಬೆನ್ನ ತಿರುಗಿಸಿ ನಡೆದರಾಯಿತೇ ಬಗವಗೆಡದ ಬವಗೆಡಲಾದೀತೇ ಎತ್ತರದ ಮರ ನೋಡುತ್ತ ತುಳಿಯದಿರು ಕಾಲತ್ತ ಅಮೃತದ ಔಷಧಿಯ ಬಳ್ಳಿಗಳ ಕತ್ತಲ ಕಾನನದಿ ಕಾಣು ಹಸಿರ ಹಸಿರಾದ ತಂಪ ಹಸಿರ ಬಲೆಯಲ್ಲಿ ಬಿಸಿಯುಸಿರ ಬಿಡಬೇಡ ಬೆಸೆಗೊಳ್ಳು ಹಸಿರ ಮನವಾಗಿ ಹೊಸಕೆ ಬಿಡು ಕತ್ತಲೆಯ ಹಾಕಿಕೋ ನಿನ್ನ ಚೀಲದಲ್ಲಿ ಅರಿವೆಂಬ ಬೆಳಕಿನ ಬುದ್ಧಿ ಮೆಲ್ಲುತ್ತಾ ನಡೆಮೆಲ್ಲಗೆ ಮಲ್ಲಿಗೆಯ ಮನದಿ ಮಂದ ಬೆಳಕಿನ ನಂದಾದೀಪವಾಗಿ ಆನಂದದ ಋಣೋದಯದಲ್ಲಿ ನಮಸ್ಕಾರ ನಂದಿನಿ ಉಜನವರೇ